ನರ್ಸಿಂಗ್ ಹೋಮ್ ಸಾಲ 37 ಲಕ್ಷ, ಶುರುವಾಗಿ 2 ವರ್ಷ. ಸಂಪಾದನೆ ಅಷ್ಟಿಲ್ಲ, ಸಾಲದ ಕಡೆ ಕಟ್ಟೋಕ್ಕಾಗಿಲ್ಲ, ಇನ್ಸ್ಟಾಲ್ಮೆಂಟ್ ಕಟ್ಕೊಂಡು ಹೋಗ್ತಿದ್ದೀವಿ. ಪ್ರಾಕ್ಟೀಸ್ ಉಡ್ ಹ್ಯಾವ್ ಬಿನ್ ಬೆಟರ್, ಇನ್ವೆಸ್ಟ್ಮೆಂಟ್ ಇರ್ತಿರ್ಲಿಲ್ಲ. ಬಂದಿದ್ದೆಲ್ಲ ಲಾಭವೇ. ಇಷ್ಟು ಓದಿದ್ದೀನಿ, ನನಗೆ ನಂದೇ ಆದ ಕನಸುಗಳಿರಲ್ವಾ? ಆಯಿತು, ನಿಮ್ಮ ಚಾಯ್ಸ್ ನೀವು ಹುಡ್ಕೊಂಡಿದ್ದೀರಾ, ಈಗೇನು? ಈ ವಿಷಯ ಪ್ರಸ್ತಾಪ ಮಾಡಕ್ಕೆ ನನಗೂ ಸಂಕೋಚನೆ. ವಿಧಿ ಇಲ್ಲ, ಈ ಕಾಯಿಲೆ ತಕ್ಷಣಕ್ಕೆ ಮುಗಿಯಲ್ಲ, ಎಳೆಯುತ್ತೆ, ಎಳೆದಷ್ಟು ಖರ್ಚು ಜಾಸ್ತಿ. ನಮ್ಮ ಅಪ್ಪ ಅತ್ತಿಗೆ ಕೊಡ್ತೀವಿ ನಾವು. ಈಗ ಬೇಡ, ಪ್ರಸ್ತಾಪ ಮಾಡಿದೆ ಅಷ್ಟೇ. ಇನ್ನು 2-3 ತಿಂಗಳಲ್ಲಿ ಸುಸ್ತಾಗಿರ್ತೀವಿ. ಮೊದಮೊದಲು ಎಲ್ಲರೂ ಮುತುವರ್ಜಿಯಿಂದ ಇರ್ತಾರೆ, ಕರ್ಕೊಂಡು ಬರ್ತಾರೆ, ಏನು ಬೇಕು ಏನು ಬೇಡಗಳನ್ನ ವಿಚಾರಿಸ್ತಾರೆ. ಮತ್ತೆ ಮತ್ತೆ ಪುನರಾವರ್ತನೆಯಾದರೆ ಒಬ್ಬೊಬ್ಬರೇ ಕಡಿಮೆ ಆಗ್ತಾರೆ. ತಪ್ಪು ಅಂತಲ್ಲ, ಅವ್ರವ್ರ ಕೆಲಸಗಳಲ್ಲಿ ಬ್ಯುಸಿ ಆಗ್ತಾರೆ. ಎಲ್ಲರೂ ಅಷ್ಟೇ, ಅದರಲ್ಲಿ ನಾವೇನು ನೀವೇನು? ನನಗೆ ಚಾಯ್ಸ್ ಇಲ್ಲ, ನರ್ಸಿಂಗ್ ಹೋಮ್ ಇದೆ, ಕರ್ಕೊಂಡು ಬರೋದು ಕರ್ಕೊಂಡು ಹೋಗೋದು ನೋಡ್ಕೊಳ್ಳೋದು ಜವಾಬ್ದಾರಿ ಆಗುತ್ತೆ. ಆಯಿತು, ನೀವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಏನು ಬೇಕು ಹೇಳಿ, ಮಾಡಿದ್ರಾಯ್ತು. ಇಟ್ಸ್ ಗೆಟಿಂಗ್ ಲೇಟ್. ಒಂದು 2 ನಿಮಿಷ ಕೂತ್ಕೊಳ್ಳೋ. ಆಯ್ತಲ್ಲ ವಿಷಯ. ಇಲ್ಲ, ಮುಗ್ದಿಲ್ಲ. ಅಮ್ಮಂಗೆ ಹೇಳಿ, ನನಗೆ ಲೇಟ್ ಆಯ್ತು. ನೋಡು ಹೇಗೆದ್ದೋಗ್ತಾನೆ, ಅಮ್ಮಂಗೆ ಹೇಳು ಅಂತಾನೆ. ಅವ್ರೆಲ್ಲಿ ಸಿಗ್ತಾರೆ ನನಗೆ? ಕಾಯಿಲೆ ಅಂತೆ ನೋಡ್ಕೊಳಕ್ ಒಬ್ಬರನ್ನ ನೇಮಿಸು ಅಂದ್ರು. ಅವ್ರ ಲೋಕದಲ್ಲಿ ಅವ್ರು ಮುಳುಗುತ್ತಾರೆ. ಸ್ವಂತ ಅಂತ ಅನ್ಕೊಳ್ಳೇ ಇಲ್ಲ ಸಂಸಾರನ. ಅದಕ್ಕೆ ಇಬ್ರು ಓದ್ದವರು, ಒಳ್ಳೆ ಪ್ರೊಫೆಷನಲ್ ಇದ್ದೀವಿ, ಈ ರೀತಿ ಬೆನ್ ಹಿಂದೆ ಮಾತಾಡಬಾರ್ದು. ಅವ್ರದಲ್ವಾ ಸಂಸಾರ, ನನ್ನ ತಲೆ ಕಟ್ಟಿದ್ರು. ಮದುವೆ ಆಗಿ ಬಂದೆ 10 ವರ್ಷ ಆಯ್ತು, ಒಂದೊಂದಾಗಿ ಸೆಟ್ಲ್ ಆಗ್ತಾ ಬಂತು, ಮುಗೀತು. ಈಗಲಾದರೂ ನನ್ನ ಸಂಸಾರ ಮಾಡ್ಕೊಳ್ಳೋಣ ಅಂದರೆ ಈ ಕಾಯಿಲೆ. ಇವ್ರು ಹೋಗ್ತಾರೆ, ಅಮ್ಮ ತಲೆ ಹಾಕಲ್ಲ ಅಲ್ಲಿಗೆ. ನಿಂದು ಉಲ್ಲಾಸಂದು ನಾನೇ ಗಮನಿಸ್ಬೇಕು. ಬೇಡ ಅಂದ್ರೆ ನಿಮ್ಮ ಪಾಡಿಗೆ ನೀವು ಹೊರಡಿ. ಮದುವೆ ಆಗಿ ಬರ್ತಿದ್ದಾಗೆ ಹೊರಡ್ಬೋದಾಗಿತ್ತಪ್ಪ, ಆಗ ನಿಮ್ಮ ಪರಿಸ್ಥಿತಿ ಏನಿತ್ತೋ ಏನೋ, ಉಳ್ಕೊಂಡ್ರಿ. ಏನಿತ್ತು ಪರಿಸ್ಥಿತಿ? ಮಣ್ಣು ಚೆನ್ನಾಗೇ ಇತ್ತು, ಇವ್ರು ಹೊರಡ್ಲಿಲ್ಲ. ಸರಿ, ಮತ್ತೆ ಮನೆಗೆ ದೊಡ್ಡ ಮಗ, ಅಪ್ಪ ಕಷ್ಟಪಟ್ಟು ಓದಿಸಿದ್ರು. ನಿಂದು ಉಲ್ಲಾಸಂದು ಓದು ಮುಗ್ದಿರ್ಲಿಲ್ಲ, ಅದು ಮುಗಿಯೋವರೆಗೂ ಹೇಗೆ ಹೋಗೋದು ಅಂದರು. ಅದು ಮುಗೀತು, ಕೆಲಸ ಅಂದರು, ಕೆಲಸ ಸಿಕ್ತು, ಮದುವೆ ಅಂದರು. ಇವತ್ತು ನಾಳೆ ಅಂತ ಆಗದಿರೋ ಮದುವೆಗೆ ಕಾದದ್ದು, ಇದು ಬಂತು. ನೋಡು ಇನ್ನು ಎಳಿತಾ ಕೂತ್ಕೋಬೇಡ, ಬೇಗ ಮದುವೆ ಆಗು. ಅದಕ್ಕೆ ಇದು ನನ್ನ ಪರ್ಸ್ನಲ್ ವಿಷಯ ಬಿಡಿ. ಪರ್ಸ್ನಲ್ ಹೇಗಾಗುತ್ತೆ? ಆ ಘಟನೆ ಸುತ್ತ ನಮ್ಮ ಬದುಕು ಹೆಣ್ಕೊಂಡಿದೆ. ಹೆಣ್ಕೋಬೇಡಿ, ಬೇರೆ ದಾರಿ ಏನಿದೆ? ಇದಾಗೋವರೆಗೂ ನಾವಿಲ್ಲಿಂದ ಜಾಗ ಖಾಲಿ ಮಾಡೋದಕ್ಕೆ ಆಗೋದಿಲ್ಲ. ಉಲ್ಲಾಸಂಗೆ ಅವ್ರ ಅಮ್ಮ ಇದ್ದಾರೆ, ಅವ್ರು ಮ್ಯಾನೇಜ್ ಮಾಡ್ತಾರೆ. ನಿಮಗ್ ಪ್ರಾಬ್ಲಮ್ ಇದೆ ಅಂತ ನಾನು ಅರ್ಜೆಂಟ್ ಆಗಿ ಮದುವೆ ಆಗಕ್ಕಾಗೋದಿಲ್ಲ. ಸೂಕ್ತವಾದ ಸಿಕ್ಕಿದ ದಿನ ಆಗ್ತೀನಿ. ಏನ್ ಸೂಕ್ತ? ಈಗ ನಾನು ಹಾಗೆ ಕೂತ್ನಾ, ಮಾಡ್ಕೊಂಡು ಬರ್ಲಿಲ್ವಾ? ಹೇಳ್ಬಾರ್ದು, ಮನೇಲಿ ನಾನು ಹಠ ಹಿಡಿದು ಕೂತಿದ್ದೆ. ಬೇಡ, ನಂದು ಇವ್ರದ್ದು ಬೇರೆ ಪ್ರೊಫೆಷನ್ನು ಸರಿ ಹೋಗಲ್ಲ ಅಂತ ಕೇಳಲಿಲ್ಲ. ನಿಮ್ಮಪ್ಪ ಬಂದು ದುಂಬಾಲ್ ಬಿದ್ರು, ಕರಗ್ದೆ. ಈಗೇನಾಯ್ತು? ಜವಾಬ್ದಾರಿ, ಊರು ಬಿಡಕ್ಕಾಗೋದಿಲ್ಲ. ಇಲ್ಲೇ ಆಫೀಸ್ ಶುರು ಮಾಡಿದ್ರು, ಆರ ಕೇರ್ಲಿಲ್ಲ, ಮುರು ಕೀಳಿಲ್ಲ. ಇನ್ನೆಷ್ಟು ದಿನ ಅಂತ ನಾನು ಸುಮ್ಮನಿರಕ್ಕಾಗತ್ತೆ ಹೇಳು? ನನಗೂ ಆಸೆಗಳಿರಲ್ವಾ, ಸ್ವಂತ ಮನೆ ಮಕ್ಕಳು ಸಂಸಾರ ಅಂತ. ಆದಷ್ಟು ಬೇಗ ಮದುವೆ ಮಾಡ್ಕೊ. ನೋಡಿ, ಖರ್ಚಿನ ವಿಚಾರ ಹೇಳಿದ್ರಿ, ಫೈನ್, ಎಷ್ಟು ಅಂತ ಹೇಳಿ ಕೊಡೋದಾಗತ್ತೆ. ಇನ್ನು ಮದುವೆ, ಮದುವೆ ಆಗಬೇಕು ಅನ್ನೋ ಬಲವಂತನೂ ಇಲ್ಲ, ಆಗಬಾರ್ದು ಅನ್ನೋ ಹಠನೂ ಇಲ್ಲ. ಚೆನ್ನಾಗಿ ಓದಿದ್ದೀನಿ, ಒಳ್ಳೆ ಕೆಲಸದಲ್ಲಿದ್ದೀನಿ, ಯಾರು ಹಂಗಿಲ್ಲದೆ ಬದುಕಕ್ಕಾಗತ್ತೆ ನನಗೆ? ಮದುವೆ ಆಗಿ ಬಂದೆ ಅಂದ್ರಿ, ಏನೇನೋ ಕಳ್ಕೊಂಡೆ ಅಂದ್ರಿ. ನಿಮ್ಮ ಸೌಕರ್ಯ, ಕಳ್ಕೊಂಡ್ರಿ, ನನಗೆ ಅದಕ್ಕೆ ಸಂಬಂಧ ಇಲ್ಲ. ಹೆಣ್ಣಿನ ಗುರುತು ಅಸ್ತಿತ್ವವೇ ಗಂಡಸಿನ ಮೂಲಕ ಅಂತ ನಂಬಿದೋರು ನೀವು. ನಿಮ್ಮ ನಿರ್ಧಾರಗಳನ್ನ ನೀವು ತಗೊಂಡ್ರಿ. ಹೆಣ್ಣಿಗೂ ತನ್ನದೇ ಆದ ಅಸ್ತಿತ್ವ ಇದೆ, ಅದನ್ನು ಗುರ್ಸೋ ಗಂಡಿನ ಜೊತೆ ಬದುಕೋದ್ರಲ್ಲಿ ದಾಂಪತ್ಯ ಮತ್ತು ಸಂಸಾರದ ಅಸ್ತಿತ್ವ ಇದೆ ಅಂತ ನಂಬಿದೋಳು ನಾನು. ಅಪ್ಪನಿಗೆ ಹುಷಾರಿಲ್ಲ ಅಂದ್ರೆ ಅಮ್ಮ ಜನ ನೇಮಿಸು ಅಂತಾಳೆ. ಆ ಥರದ ದಾಂಪತ್ಯದ ಅವಶ್ಯಕತೆ ನನಗಿಲ್ಲ. ಲೆಕ್ಕ ಹಾಕಿದ್ದೀನಿ, ಎಲ್ಲ ಸೇರಿ 12 ಲಕ್ಷ, ಇನ್ನು 18 ಲಕ್ಷ ಉಳಿಯತ್ತೆ. ಅಲ್ಲಿಗೆ ಬರತ್ತೆ, ತಿಂಗಳಿಗೆ 20,000 ಇನ್ಸ್ಟಾಲ್ಮೆಂಟು. ಕಟ್ಟೋದು ಕಷ್ಟನೇ, ಪೆನ್ಷನ್ನು 6,000-7,000 ಬರ್ಬೋದು.
ರಿಟೈರ್ ಆದರೆ ಬರುತ್ತೆ ಗ್ರ್ಯಾಜ್ಯುಟಿ 1.5 ಲಕ್ಷ. ನಿಂದೆ ಇದೆ ಪಿ ಎಫ್, ಲೀವ್ ಎನ್ಕ್ಯಾಶ್ಮೆಂಟ್, ಕಮ್ಯುಟೇಷನ್ ಪೆನ್ಷನ್ದು ಎಲ್ಲ ಸಿಗತ್ತೆ. ಬದಲಿಗೆ ನಂದೊಂದು ಸಜೆಷನ್. ಏನು ಹೇಳು? ಸತ್ರೆ ಸರ್ವಿಸ್ನಲ್ಲಿದ್ದಾಗಲೇ ಸತ್ರೆ ಪೊಸಿಷನ್ ಬೆಟರ್. ಗ್ರ್ಯಾಜ್ಯುಟಿ ಬರೋದು ಬರುತ್ತೆ, ಮಿಕ್ಕದೆಲ್ಲ ಹಾಗೆ ಇರತ್ತೆ. ವಿಚಾರಿಸ್ ನೋಡೋಣ. ಕಾನೂನಿದ್ರೆ ನಿನ್ನ ಗಂಡನಿಗೆ ಫ್ಯಾಮಿಲಿ ಪೆನ್ಷನ್ ಕೊಡಿಸಿ ಮಗಳಿಗೆ ಕಂಪ್ಯಾಷನೇಟ್ ಗ್ರೌಂಡ್ಸ್ ಮೇಲೆ ಕೆಲಸ ಕೊಡಿಸ್ಬೋದೇನೋ. ಇನ್ಶೂರೆನ್ಸ್ ಸಿಗತ್ತಪ್ಪ. ಹುಟ್ಟುತ್ತಿದ್ಯಾ ಮತ್ತೆ? ಆದರೆ ಒಂದು, ಈ ಮಧ್ಯೆ ಸ್ವಲ್ಪ ಊರಿ ಕಡಿಮೆ ಇದೆ, ವಿಷಾನು ಕಮ್ಮಿ ಇದೆ. ಬುದ್ಧಿ ಇದೆ ಅಂತಾರ ಅಕ್ಕ ನಿನಗೆ. ಸಾಲ ಮಾಡಿಟ್ಟು ಹೋಗಿದ್ದಾನೆ, ರಿಟೈರ್ಮೆಂಟ್ ತಗೊಂಡು ತೀರಿಸ್ತೀನಿ, ಮನೆ ಉಳಿಸ್ಕೋತೀನಿ ಅಂತಿದೆಯಲ್ಲ. ಇನ್ನೇನು ಮಾಡು ಅಂತೀಯಾ? ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಸತ್ರೇನೆ ವಾಸಿ, ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. ಇನ್ನೊಂದು ಪಾಲಿಸಿ ತಗೋ ಇನ್ಶೂರೆನ್ಸ್ದು, 1.4 ಲಕ್ಷಕ್ಕೆ. ಒಬ್ಳು ಖರ್ಚು ಕಡಿಮೆ ಆಗುತ್ತೆ ಕಣೆ, ಊಟ ತಿಂಡಿದು. ಒಂದೊಳ್ಳೆ ಫೋಟೋ ತೆಗೆಸ್ಬಿಡು. ಯಾಕೆ? ಪೇಪರ್ನಲ್ಲಿ ಹಾಕ್ಸಕ್ಕ? ಅಲ್ಲ, ಅಂಗಳದಲ್ಲಿಟ್ಟು ಬಾವ ನಿನ್ನ ಮಕ್ಕಳು ಕೂತು ಭಜನೆ ಮಾಡಲಿ. ಮನುಷ್ಯರಾಗಿ ಬದುಕ್ರಿ ಅಂತ ಹುಟ್ಟು ಹಾಕಿರೋದು, ದೈವದ ಪಟ್ಟ ಹುಡುಕ್ತಿರಲ್ಲ, ಅದಲ್ಲ ಉತ್ತರ. ಮತ್ತೇನು ಮಾಡು ಅಂತೀಯ? ನೀನಂತೀಯ 35 ಲಕ್ಷ ಸಾಲ ಇದೆ ಅಂತ, ಅವರಂತಾರೆ 35,000 ತಿಂಗಳಿಗೆ ಅಂತ. ಅಷ್ಟೆಲ್ಲ ಕಟ್ಟಕ್ಕೆ ಕಷ್ಟ ಆಗತ್ತೆ, ಪ್ರತಿ ತಿಂಗಳು ಹೊಂದಿಸೋದು ಹೇಳು. ರಿಟೈರ್ ಆದರೂ ಎಲ್ಲಾಗತ್ತೆ? ಒಂದು ಅರ್ಧ ತೀರ್ಬೋದಾ? ಲೆಕ್ಕ ಹಾಕಿದ್ದೀನಿ, ಎಲ್ಲ ಸೇರಿ 12 ಲಕ್ಷ, ಇನ್ನು 18 ಲಕ್ಷ ಉಳಿಯತ್ತೆ. ಅಲ್ಲಿಗೆ ಬರತ್ತೆ ತಿಂಗಳಿಗೆ 20,000 ಇನ್ಸ್ಟಾಲ್ಮೆಂಟು. ಕಟ್ಟೋದು ಕಷ್ಟನೇ, ಪೆನ್ಷನ್ನು 6,000-7,000 ಬರ್ಬೋದು. ಮತ್ತದೆ ಬ್ಯಾಕ್ ಟು ಸ್ಕ್ವೇರ್ 1, ಮನೆ ಹೋಗತ್ತೆ. ನಿಂದೇ ವಾಸಿ, ಮನೆ ಅಂತ ಕಟ್ಟಲಿಲ್ಲ, ಒಂದು ಆಸ್ತಿ ಮಾಡಲಿಲ್ಲ. ಗಂಡ ಇದಾನೆ ಅಂದ್ಕೊಂಡ್ರೆ ಇದಾನೆ, ಇಲ್ಲ ಅಂದ್ರಿಲ್ಲ. ಮಕ್ಕಳು ಜಂಜಾಟವಿಲ್ಲ, ಸಾಲಗಾರರು ಕಾಟ ಇಲ್ಲ. ಸುಖ ಸುಖವೇ, ಯಾರಿಲ್ಲ ಅಂದವರು? ಹೇಳು, ಅಲಂಕಾರ ಮಾಡ್ಕೊ, ಕೆಲ್ಸಕ್ಕೆ ಹೋಗು, ಬಾ ಊಟ ಮಾಡು, ಮಲಗು. ನನ್ನ ಹಾಗೆ 100 ಜನರನ್ನ ಅಂಟಿಸ್ಕೋ, ಬಂದು ಗೋಳು ಹೇಳ್ಕೋತಾರೆ. ಸ್ವಂತದ್ದಲ್ಲ, ಸಾಲ್ವ್ ಆಗದಿದ್ರೂ ಪರವಾಗಿಲ್ಲ, ಬುದ್ಧಿವಂತಿಕೆ ಉಪಯೋಗಿಸಿ ಹಾಗೆ ಮಾಡಿ ಹೀಗೆ ಮಾಡಿ ಹೇಳು. ನನ್ನ ಬಿಟ್ರಿಲ್ಲ ಅನ್ನೋ ಧಾಟಿಲಿ ಊರು ಸುತ್ತು. ಸುಖ ಅಲ್ಲ ಅದು. ಬಿಟ್ಟು ಬಂದು 10 ತಿಂಗಳಾಯ್ತು. ನಾನು ಬದಲಾಗ್ಬೋದು ಕಾದೆ, ಅವನು ಬದಲಾಗ್ಬೋದು ಕಾದೆ. ಬದಲಾಗಲ್ಲ, ಮನುಷ್ಯರು ಬದಲಾಗಲ್ಲ, ವಯಸ್ಸಾಗತ್ತೆ ಅಷ್ಟೆ. ಏನು ಮಾಡಲಿ ಹೇಳು, ಬಿಟ್ಬಿಡ್ಲಾ? ಈ ಬದುಕು ಸರಿ ಇಲ್ಲ. ತಾಳಿ ಕಟ್ಟಿದ್ದಾನೆ, ಅವನೆಲ್ಲೋ ಇದ್ದಾನೆ. ಮತ್ತೆ ಬದುಕಿನಲ್ಲಿ ಜೊತೆಗಿರ್ತೀವೋ ಇಲ್ವೋ ಕಾಣೆ. ಮದುವೆ ಆಗಿದೆ, ಗಂಡ ಇದ್ದಾನೆ. ಒಂಟಿ ಮನಸ್ಸಿಗೆ ಮತ್ತೆ ಹೇಳ್ಕೊಳ್ಳೋದು, ಕನಸಿಗೆ ಗಂಡ, ನನಸಲ್ಲಿ ತಾಳಿ ಕುತ್ತಿಗೆ. ಭಗವಂತ ಕಟ್ಟಿದ್ದಕ್ಕೂ ಇವನು ಕಟ್ಟಿರೋದಕ್ಕೂ ವ್ಯತ್ಯಾಸವೇ ಇಲ್ಲ ನೋಡು. ಮತ್ತಲ್ಲಿ ಹೋಗ್ಬೇಡ ಕಣೆ, ಕೇಳೋದು ಕಷ್ಟ ಆಗುತ್ತೆ. ನೀನು ಹೇಳಿದ್ದೆಲ್ಲ ಕೇಳಿಸ್ಕೊಂಡಿಲ್ವಾ? ಕೇಳಿಸ್ಕೋ. ಹುಟ್ಟುತ್ತಾ ಮನುಷ್ಯ ಬದುಕಿಗೆ ಬೇಕಾದ ಎಲ್ಲ ಅವಗುಣಗಳನ್ನು ಮೈ ಮನಸ್ಸಿನ ಭಾಗವಾಗಿ ಮಾಡಿಕೊಂಡೇ ಹುಟ್ಟುತ್ತಾನೆ. ಬೆಳೀತಾ ಸೌಜನ್ಯದ ಮುಖವಾಡ, ಅಲಂಕಾರ ಬಟ್ಟೆ ಬರೆ ರೂಢಿಸ್ಕೊಳ್ಳೋದು, ಕಾಸ್ಟ್ಯೂಮ್ಸ್ ಗುಣಗಳು ಮೈ ಮೇಲೆ ಹೊತ್ತದ್ದು, ನಾಟಕ ರೂಢಿಸ್ಕೊಂಡದ್ದು. ವಯಸ್ಸಾಗ್ತಿದ್ದ ಹಾಗೆ ಮುಖವಾಡ ಕಳಚತ್ತೆ, ಬಟ್ಟೆ ಬರೆಗಳು ಹರಿಯತ್ತೆ. ರೂಢಿಸ್ಕೊಂಡದ್ದು ಪ್ರಪಂಚಕ್ಕೆ ತೋರಿಸ್ತಿದ್ದ ಗುಣಗಳು ಕರಗತ್ವೆ, ಸ್ವಂತದ ಅವಗುಣಗಳು ತಲೆ ಎತ್ತಿ ನಿಲ್ಲತ್ವೆ. ಎಲ್ಲರ ಮಗ ಸೊಸೆ ಹಾಗೆ ನಿನ್ನ ಮಗ ಸೊಸೆನು, ಸೌಜನ್ಯದ ಮುಖವಾಡವಿರಲಿಲ್ಲ ಅಷ್ಟೇ. ಏನು ಮಾಡು ಅಂತೀಯ? ಕೆಲಸ ಬಿಡೋದು ಉತ್ತರ ಅಲ್ಲ. ಮತ್ತೆ ಶ್ರುತಿಗೆ ಕ್ಲಾರಿಟಿ ಇಲ್ಲ, ಮುಂದಕ್ಕೆ ಓದೋದೂ ಇಲ್ಲ, ಜಿತ್ವಾ ಕೆಲಸ ಮಾಡೋದೂ ಇಲ್ಲ. ಬದುಕಿನ ಧ್ಯೇಯ ನಿನ್ನ ಪ್ರಾಬ್ಲಮ್ಗಳಿಗೆ ಸಲ್ಯೂಷನ್ನ ಕೊಡೋದು ಅಂದ್ಕೊಂಡಿದ್ದಾಳೆ. ವಯಸ್ಸು ಹೋಗ್ತಿದೆ, ಎಲ್ಲರೂ ಹುಡ್ಕೋ ಹಾಗೆ
ಭಾವುಕತೆ ಕನಸುಗಳನ್ನ ಒತ್ತಟ್ಟಿಗಿಟ್ಟು ಪ್ರಪಂಚ ನಾರ್ಮಲ್ ಅನ್ನೋ ಗಂಡು ಕೆಲಸದಲ್ಲಿರಬೇಕು, ಚಟಗಳಿರಬಾರ್ದು, ಜವಾಬ್ದಾರಿ ಇರಬೇಕು, ಆಸ್ತಿ ಇದ್ರೆ ವಾಸಿ, ಹುಡುಕು. ಸರಿ, ಮಗ ಸಾಲ ತಗೊಂಡಿರೋದು ಇನ್ಸ್ಟಾಲ್ಮೆಂಟ್ ಅವನ ಹತ್ರನೇ ಕಟ್ಟಿಸ್ಬೇಕು. ಸೊಸೆನ ಒಪ್ಪಿಸ್ಬೇಕು. ಅವ್ರದ್ದು ಅಂತಾದ್ರೆ ತೀರಿಸ್ತಾರೆ. ಬರ್ಕೊಡ್ಲ ಅವನ್ ಹೇಳದ್ನಲ್ಲ, ಒಂದ್ ವಿಲ್ ಬರಿ. ಸ್ವಂತ ಅಂತಾಗೋ ಆಸ್ತಿ ಇನ್ಯಾರು ಬಿಡಕ್ ಆಗಲ್ಲ, ತೀರಿಸ್ತಾನೆ ಸಾಲ. ಮಣ್ಣಿನ ಆಸೆ ಮಣ್ಣಾಗೋವರೆಗೂ ಹೋಗಲ್ಲ. ಅವಳಿಗೇನ್ ಬೇಕೋ ಅದನ್ನ ಸಾಧಿಸ್ಬಿಟ್ಲು. ಗೆಲ್ಲಿ ಬಿಡು, ಶ್ರುತಿ ಮದ್ವೆ ಅಂತ ಒಂದಾದ್ರೆ ಸಾಲ ಅನ್ನೋ ಮನೆ ಮೇಲೆ ಅಂತ ಹೇಳು ಬೇಡ ಅಂತಾರೆ, ಅವರೇ ಕೊಡ್ತಾರೆ. ಮುಂದೆ ಏನ್? ಮುಂದೆ ವಿಲ್ ಕಾರ್ಯರೂಪಕ್ಕೆ ಬರೋದು ನಿನ್ನ ನಂತರ. ಮತ್ತೆ ಇವ್ರ ಕತೆ? ಜವಾಬ್ದಾರಿ ಇಲ್ಲದ ಮನುಷ್ಯ ಅವನ ಹಣೆ ಬರ, ಹಾಗಂತ ಬಿಡಕ್ ಆಗಲ್ಲ ಅಲ್ವಾ? ಸಾಕೋದು ಅಭ್ಯಾಸ ಆಗೋಗಿದೆ. ನಿನ್ನ ಸ್ಥಿತಿ ಮುಟ್ಟೋಕ್ ಮುಂಚೆ ನಾನು ಬಿಟ್ಬಿಡ್ಬೇಕು. ವಿಲ್ನಲ್ಲಿ ಅದು ಬರಿ, ನಿನ್ನ ನಂತರ ಈತ ಬದುಕಿದ್ರೆ ಅವ್ರ ಜವಾಬ್ದಾರಿ ಅವ್ರದೆ, ಇಲ್ದಿದ್ರೆ ಅರ್ಧ ಮನೆ ಅಂತ. ಏನು ಏನ್ ಏನು ನಗ್ತಿದ್ದಿ? ಮನಸ್ಸಿಗೆ ಬಂದ ವಿಷಯ, ನಗು ಬಂತು. ಮುಂದೆ ಯಾವಾಗ್ಲೂ ಬೋರ್ ಅನ್ಸಿದ್ರೆ ವಿಲ್ ಬದಲಿಸಿದ್ರೆ ಆಯ್ತು. ಅದ್ಯಾವುದೋ ಹೂವಂತೆ ಸುಂದರವಾಗಿರತ್ತೆ, ಒಳಗೆ ಮಧು, ಬಿಸಿಲಿಗೆ ಫಳಫಳ ಹೊಳಿತಾ ಇರತ್ತೆ. ಹಾರಿ ಬಂದ ದುಂಬಿ ಅದ್ರ ಮೇಲೆ ಕೂತು ಸುಖದಲ್ಲಿ ಮೈ ಮರೆಯತ್ತೆ. ಹೂವು ಮುದುಡ್ಕೊಂಡು ಹುಳನೇ ಊಟ ಮಾಡ್ಕೊಳತ್ತೆ. ಕೆಲವು ಗಿಡಗಳೇ ಹಾಗೆ ವರ್ಸತ್ತೆ ಅಂದಾಗ ಮನುಷ್ಯಂದೇನು ಹೇಳು? ಮಂಪ್ರು ಕೊಡ್ಕೋಬೇಕು, ಬಿಡುಗಡೆ ಹುಡ್ಕೋಬೇಕು. ಮೈ ಮರೆತ್ರೆ ಗೊಬ್ಬರ ಆಗ್ತೀವಿ. ಅವಳು ಬಂದಾಗ ನಾನು ಹಾಗೆ ಅನ್ಕೊಂಡಿದ್ದೆ, ಈ ವಯಸ್ಸಿನಲ್ಲಿ ಗಂಡ ಹೆಂಡತಿ ಮುನ್ಸಿ ಎಷ್ಟಿನ ಒಂದು 4 ದಿನಕ್ಕೆ ಸರಿ ಹೋಗ್ತಾರೆ ಅಂತ. ಅಮ್ಮಂಗಾಗಿದ್ದು ಅವಮಾನ, ಅಪ್ಪ ತಿದ್ದುಕೊಳ್ಳದೆ ಇದು ಸರಿ ಹೋಗಲ್ಲ. ಹೆಮ್ಮೆ ಅನ್ಸುತ್ತೆ ಅಕ್ಕನು ನೀನು ನೋಡಿದ್ರೆ. ಯಾರಿದ್ದಾರೆ ಹೇಳು ಈ ಕಾಲದಲ್ಲಿ ಪಾಪ ದುಡ್ಮೆ ಬದುಕಕ್ಕೆ ಬೇಡ ಅನ್ನೋರು? ಅಮ್ಮ ಹೇಗಿದ್ದಾರೆ? ನೀನು ಹೇಗಿದ್ದಿ? ಅಮ್ಮಂದು ಹೇಳಿ. ತುಡಿತಾಳೆ, ಅವಳಿಗೆ ಭಾವನೂ ನಿನ್ನ ಬಿಟ್ಟಿರೋಕ್ಕಾಗಲ್ಲ. ಭಾವನು ಬಂದಿದ್ರು, ನಾನು ಹೇಳಿದೆ ಅಲ್ಲೇ ಬಂದಿರಿ ಅಂತ. ಆ ಮನುಷ್ಯನಿಗೆಲ್ಲಿ ತಿಪ್ಪೆ ಮೇಲಿದ್ರೆ ಸುಖ ನೆಮ್ಮದಿ? ನಿಂದು ಹೇಳು. ಈಗ ಸದ್ಯಕ್ಕೆ ಇಲ್ಲಿದ್ದೀನಿ, ಗಂಡನ ಹಣ ಬರುತ್ತೆ, ಟ್ರೈನಿಂಗ್ ಒಂದು ನಡೀತಾ ಇದೆ, ಇನ್ನೊಂದು 3 ತಿಂಗಳು ಕೆಲಸ ಆಗಬಹುದು. ಒಂದು ಮನೆ ಮಾಡು. ಅಂದ್ರೆ? ಒಂದು ಮನೆ ಮಾಡು. ಮಾಡಿ. ಅಕ್ಕ ನೀನು ಅಲ್ಲಿರಿ, ಅಕ್ಕನಿಗೆ ನೀನು ಅಂದರೆ ಪ್ರೀತಿ ಜಾಸ್ತಿ. ಮನಸ್ಸನ್ನು ತುಂಬ ನಿಂದೆ ಚಿಂತೆ, ಬಾಯ್ಬಿಟ್ಟು ಹೇಳ್ಕೊಳ್ಳಲ್ಲ. ರಾತ್ರಿ ನಿದ್ದೆ ಇಲ್ಲ, ಹಗಲೊತ್ತು ಎಚ್ಚರವಿಲ್ಲ, ಅಲ್ಲಿ ಇಲ್ಲಿ ಕೂತ್ ಕಾಲ ಕಳೀತಾಳೆ. ಮಾತಿಲ್ಲ, ಕತೆ ಇಲ್ಲ, ನರಳ್ತಾಳೆ. ಎಲ್ಲಾಗತ್ತೆ ಮಾವ, ಬರೋದ್ರಲ್ಲಿ ಒಬ್ಬಳ ಬದುಕೆ ಕಷ್ಟ. ಕದ್ದು ಮುಚ್ಚಿ ನನ್ನ ಕೈಲಾದ್ರೂ ನಾನು ಕೊಡ್ತೀನಿ. ಒಂದು ಕೆಲಸ ಅಂತ ಸಿಕ್ಲಿ. ಅದು ಇವತ್ತಿನ ಮಾತಲ್ಲ ಬಿಡು, ಅಕ್ಕನಿಗೆ ನಿನ್ ಚಿಂತೆಯಲ್ಲಿ ರೋಗ ಹಿಡಿದ್ರೆ ಅದರ ಟ್ರೀಟ್ಮೆಂಟು, ಮತ್ತಿನ್ನೊಂದು ಪ್ರಾಬ್ಲಮ್ ಶುರು. ಸದ್ಯಕ್ಕೆ ಉತ್ತರ ಇಲ್ಲ. ಅವಳು ಬಂದಾಗ ನಾನು ಹಾಗೆ ಅನ್ಕೊಂಡಿದ್ದೆ, ಈ ವಯಸ್ಸಿನಲ್ಲಿ ಗಂಡ ಹೆಂಡತಿ ಮುನ್ಸಿ ಎಷ್ಟಿನ ಒಂದು 4 ದಿನಕ್ಕೆ ಸರಿ ಹೋಗ್ತಾರೆ. ಅಮ್ಮಂಗಾಗಿದ್ದು ಅವಮಾನ, ಅಪ್ಪ ತಿದ್ದುಕೊಳ್ಳದೆ ಇದು ಸರಿ ಹೋಗಲ್ಲ. ಈಗ ನೋಡು, ಮನೇಲಿ ಇಬ್ರು ಗಂಡು ಮಕ್ಕಳು, ಇಬ್ರು ಸೊಸೆಯಂದರು, ಮೊಮ್ಮಕ್ಕಳು. ಸುಳ್ಳು ಹೇಳಬಾರ್ದು, ಅಕ್ಕ ನನ್ನ ಬಹಳ ಪ್ರೀತಿಯಿಂದ ಸಾಕಿದಾಳೆ, ನನ್ನ ತಾಯಿ ತರಹ. ಮಕ್ಕಳು ಹಾಗೆ ಅಂದ್ಕೊಂಡಿದ್ದಾರೆ, ಆದರೆ ಸೊಸೆಯರಿಗೇನಾಗಿದೆ ಇದು ಅರ್ಥ ಆಗ್ತದೆ. ನೀನು ಮಗಳು, ಡೈವರ್ಸ್ ಒಂದು, ಗಂಡನ ಸಂಬಳದಲ್ಲಿ ಒಂದು ಭಾಗ ಬರುತ್ತೆ. ಅಕ್ಕನೂ ಗಂಡನ ಬಿಟ್ಟು ಬಂದು ಕೂತ್ರೆ ಸುಖ ಯಾರ ಮನೇಲಿದೆ ಹೇಳು? ಅಲ್ಲೂ ಸಣ್ಣ ಪುಟ್ಟ ಜಗಳ ಇದ್ದೇ ಇರುತ್ತೆ. ಇನ್ನು ಅವು ಕೂಡ ತವ್ರ ಮನೆಗೆ ಹೋಗಿ ಕೂತ್ಕೋತೀವಿ ಅಂತ ಹೇಳಬಾರ್ದಲ್ಲ. ಅರ್ಥ ಆಯ್ತು ಬಿಡಿ, ಇನ್ನೊಂದು 3 ತಿಂಗಳು ಒಂದು ಕೆಲಸ ಅಂತ ಆಗಲಿ. ಅದು ಪರವಾಗಿಲ್ಲ ಬಿಡು, ವಿಷಯಕ್ಕೆ ಹೇಳ್ತೀನಿ. ಅಕ್ಕ ಇಲ್ಲಿ ಭಾವನ ಜೊತೆ ಇದ್ದಾಗ ಕದ್ದೋ ಇನ್ನೊಂದೋ ತಂದು ಹಾಕೋರು,
ದುಂದು ಮೈ ಹಾಲು ತುಪ್ಪ ಮೊಸರು ಅಲ್ಲೂ ಅದೇ ಆಗಬೇಕು. ಎಲ್ಲ ಆಗತ್ತೆ ಹೇಳು, ಇಲ್ಲ ಅಂದರೆ ನಾನು ಕೆಟ್ಟವನಾಗ್ತೀನಿ. ಈಗ ನೀನು ಅಕ್ಕ ಸಂಪೂರ್ಣವಾಗಿ ಪ್ರಾಮಾಣಿಕರು. ಎಲ್ಲ ಹೆಂಗಸರು ನಿಮ್ಮ ಥರನೇ ಆಗೋದ್ರೆ ಪ್ರಪಂಚದಲ್ಲಿ ಕಳತನವೇ ಇರೋಲ್ಲ, ಸ್ವರ್ಗ. ಆದರೆ ಸೊಸೆಯರಿಗೆ ಮಕ್ಕಳಿಗೆ ಇದು ಅರ್ಥ ಆಗಬೇಕಲ್ಲ. ಅವ್ರಿಗಿದು ಹುಚ್ಚು ಅನ್ನಿಸ್ಬೋದು, ಗಂಡನ ಬಿಡೋಕ್ಕೊಂದು ಕಾರಣ ಅನ್ನಿಸ್ಬೋದು. ಕಲಿತು ಬಿಡ್ತಾರೆ ಅವ್ರು, ನಾನು ಹೇಳೋಕ್ಕಾಗುತ್ತಾ? ಅಮ್ಮನ ಹತ್ರ ನಾನು ಮಾತಾಡ್ತೀನಿ. ಇದು ಹೇಳಕ್ಕೆ ಹೋಗ್ಬೇಡ, ಹೇಳಿದ್ರೆ ಏನಾಗುತ್ತೆ? ಅಲ್ಲೇ ದೇವಸ್ಥಾನನೋ ಆಶ್ರಮನೋ ನೋಡ್ಕೋತಾಳೆ. ಆಗ ನೋಡೋ ಜನ ಏನಂತಾರೆ, ಇರೋದಪ್ಪ ತಮ್ಮ ಅಂತ ತೇದು ತೇದು ಮುಂದಕ್ಕೆ ತಂದ್ಲು, ಕಷ್ಟ ಕಾಲದಲ್ಲಿ ತಮ್ಮ ಕೈ ಬಿಟ್ಟ ಅಂತ. ಕೆಟ್ಟ ಹೆಸರು ನನಗೆ. ಆಯ್ತು ಬಿಡಿ, ಇಲ್ಲಿ ಬಂದಿರೋದಕ್ಕೆ ಹೇಳ್ತೀನಿ. ಇಲ್ಲಿ ಬಂದಿದ್ರು ಅದೇ ಮಾತೆ. ಮಾಡ್ತೀನಿ ಒಂದು ಮನೆ ಸಣ್ಣದು. ನನಗೆ ಗೊತ್ತಿತ್ತು ಇದು ನಿನಗೆ ಅರ್ಥವಾಗುತ್ತೆ ಅಂತ. ಅಕ್ಕಂಗೆ ಹಾಗೆ ಹೇಳೋದು, ಕಷ್ಟವೋ ಸುಖವೋ ಕಳ್ತನವೋ ಇನ್ನೊಂದೋ ಮಾಡಿಕೊಂಡು ಆದಷ್ಟು ಸುಖವಾಗಿದ್ದೀವಿ. ಈಗ ಇನ್ನೊಂದು ಜೀವ ಹೊರೆ ಆಗುತ್ತೆ. ಅಕ್ಕನಿಗೆ ಹೇಳಿದ್ರೆ ಪಾಪ ಇರೋನೊಬ್ಬ ತಮ್ಮ ಅವನು ಹೀಗೆ ಮಾಡಿದ್ನಲ್ಲ ಅಂತ ಅನ್ಕೋತಾನೆ. ಮನುಷ್ಯತ್ವದ ಮೇಲೆ ನಂಬಿಕೆ ಹೋಗ್ಬಿಡುತ್ತೆ, ಬದುಕೋದು ಬಹಳ ಕಷ್ಟ ಆಗ್ಬಿಡುತ್ತೆ. ನನಗೆ ಅರ್ಥ ಆಗತ್ತೆ. ಮನುಷ್ಯರಾಗಿರೋದಕ್ಕೆ, ಮನುಷ್ಯತ್ವ ತೋರಿಸೋದಕ್ಕೆ ಅವಕಾಶಗಳಿವೆ, ಆದರೆ ಅನುಕೂಲ ಇಲ್ಲ. ಮನುಷ್ಯತ್ವ ಇಲ್ಲ ಅನ್ನೋದಾದರೆ ನಮ್ಮದವ್ರ ಮನಸ್ಸು ಮುರಿಯತ್ತೆ. ಸುಖ ಇರೋದು ಎಲ್ಲರೂ ಮನುಷ್ಯರು, ಮನುಷ್ಯತ್ವ ಇಟ್ಕೊಂಡಿದ್ದಾರೆ ಅಂತ ನಂಬಿ ಬದುಕೋದ್ರಲ್ಲಿ, ಇದೆಯೋ ಇಲ್ವೋ ಅಂತ ತಡ್ಕಿ ನೋಡೋದ್ರಲ್ಲ. ಕಪ್ನಿಪತಿ ಕೊಟ್ಟಿದ್ದು 5 ವರ್ಷದಿದೆ ಅಂದ್ರು, 2-3 ಕೋಟಿ ಇರಬಹುದು. ಕೋರ್ಟಲ್ಲಿ ಕೇಸ್ ಮುಂದುವರೆದ್ರೆ ಇವಿಷ್ಟನ್ನು ನಿಮ್ಮ ತಲೆಗೆ ಕಟ್ಟಿರೋರು. ನೀವು ವಿಚಾರಣೆ ನಡೆಸಿ ಈಗ ಸತ್ಯ ಹೊರಗೆ ಬಂದ್ರೆ ನಾನು ಉಳ್ಕೊಂಡೆ. ನೋಡೋಣ, ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ದಿಸ್. ಎಷ್ಟು ದಿನ ಆಗ್ಬೋದು? ಅದು ಹೇಳೋದು ಕಷ್ಟ. ಮತ್ತೆ ನಾನು ಯಾವಾಗ ಬರಲಿ? ನೀವು ಬರೋದು ಬೇಡ. ಏನಾಗ್ತಿದೆ ಅಂತ ಗೊತ್ತಾಗೋದು ಬೇಡವಾ? ತಿಳಿಸುವಂಥದ್ದೇನಾದರೂ ಇದ್ರೆ ತಿಳಿಸ್ತೀನಿ. ಸರಿ, ನಾನು ಬರ್ತೀನಿ. ನಮಸ್ಕಾರ. ಹೇಗಿದ್ದಾರೆ ಡಾಕ್ಟರ್ ಮೀರಾ? ಶೀಸ್ ಫೈನ್. ನರ್ಸಿಂಗ್ ಹೋಮ್ ಹೇಗೆ ನಡೀತಿದೆ? ಚೆನ್ನಾಗಿ ನಡೀತಾ ಇದೆ. KSFC ಲೋನ್ ಇದೆ ಅಂದಿದ್ರು. ಸಾಲದ ಕಡೆ ಕಟ್ಟಕ್ಕಾಗಿಲ್ಲ, ಬಡ್ಡಿ ಕಡೆ ಕಟ್ತಿದ್ದೀವಿ. ನಿಮಗೂ ಆದಾಯ ಕಮ್ಮಿ ಆಗಿರಬೇಕು. ಇದ್ದೋನೊಬ್ಬನೇ ಫೀಸ್ ಚೆನ್ನಾಗಿ ಕೊಡೋ ಅಂತ ಕ್ಲೈಂಟು ರೆಡ್ಡಿ. ಇದು ಶುರುವಾದ ಮೇಲೆ ಅದು ನಿಂತಿದೆ. ತಂದೆ, ಟ್ರೀಟ್ಮೆಂಟ್ ನಡೀತಿದೆ, ಖರ್ಚಾಗ್ತಿದೆ, ಬದುಕಲ್ಲ ಗೊತ್ತು. ಇದು ಮುಗಿದ ದಿವಸ ಖರ್ಚು ನಿಲ್ಲತ್ತೆ, ಕಾಯ್ತಿದ್ದೀನಿ. ಇಟ್ಸ್ ಓಕೆ, ಅವ್ರ ಕಾಯಿಲೆ ಆದ್ರೆ ನೀವೇನು ಮಾಡ್ತೀರಾ? ಅದಕ್ಕಲ್ಲ, ರೆಡ್ಡಿ ವಿರುದ್ಧ ಕಾರ್ಯಾಚರಣೆ ಶುರು ಮಾಡಿದ್ದು ನಾನು. ಅದಾಗದಿದ್ರೆ ನಿಮ್ಮ ಕೆಲಸ ಮುಂದುವರೆದಿರೋದು, ನಿಮ್ಮ ಸಂಪಾದನೆಗೆ ಕಲ್ಲು ಹಾಕದ ಹಾಗಾಯ್ತು. ತಪ್ಪು ನಂದು, ರೆಡ್ಡಿ ಜೊತೆ ಸಹಕರಿಸಿದ್ದು, ಚಾಯ್ಸ್ ಇರಲಿಲ್ಲ. ಅಪ್ಪ ಇದ್ದ ದುಡ್ಡನ್ನೆಲ್ಲ ನಾನು ಓದಿಗೆ ಅಂತ ಖರ್ಚು ಮಾಡಿದ್ರು. ಅದನ್ನು ಅವರು ಇನ್ವೆಸ್ಟ್ಮೆಂಟ್ ಅಂತ ಕರೆದರು. ರಿಟೈರ್ ಆದರು. ತಮ್ಮ ತಂಗಿ ಇವ್ರಿಗಳ ಜವಾಬ್ದಾರಿ ನನ್ನ ತಲೆಗೆ ಬಂತು. ದುಡಿಯೋದು ಅನಿವಾರ್ಯ ಆಯಿತು. ತಪ್ಪು ಸರಿ ನೋಡಲಿಲ್ಲ. ನಾನು ತಪ್ಪು ಮಾಡಿಲ್ಲ, ಆ ನಂಬಿಕೆ ಮೇಲೆ ನಡೀತು. ಈಗ ಅರ್ಥ ಆಗ್ತಾ ಇದೆ, ತಪ್ಪಿನ ಜೊತೆ ಗೊತ್ತಿದ್ದು ಸಹಕರಿಸೋದು ತಪ್ಪು. ಇಲ್ಲಿದ್ರೆ ಏನು ಸಂಪಾದನೆ ಇಲ್ಲ. ಊರು ಬಿಡೋಣ ಅಂದರೆ ಹೆಂಡತಿ ನರ್ಸಿಂಗ್ ಹೋಮ್, KSFC ಸಾಲ, ಮನೆ ಇದೆ ಅಪ್ಪಂದು. ಯಾವಾಗಲೋ ಹೇಳಿದ್ರು ತಮ್ಮ ತಂಗಿ ನಾವು ದಡ ಮುಟ್ಸು, ಆ ಮನೆ ಯಾವತ್ತಿದ್ರು ನಿಂದೆ ಅಂತ. ಅದು ಬಂದರೆ ಸಾಲ ತೀರತ್ತೆ. ಅವ್ರಿಗೆ ಹುಷಾರಿಲ್ಲ, ಈಗ ಯಾಕೆ ಕೇಳೋದು ಹೇಳಿ ಅವ್ರನ್ನ. ಸಾರಿ, ಇದು ಯಾವುದು ನಿಮಗೆ ರಿಲೆವೆಂಟ್ ಅಲ್ಲ. ಕೂತ್ಕೊಳ್ಳಿ. ಎಲ್ಲ ಒಟ್ಟಿಗೆ ಬಂತು. ಏನಾಗ್ತಿದೆ ಅಂತ ಗೊತ್ತಾಗೋದ್ರಲ್ಲಿ ಎಲ್ಲ ಮುಗಿದೋಯ್ತು. ನೀವು ಪ್ರಶ್ನೆ ಕೇಳಿದ್ರಿ, ನಾನು ಒದರ್ಬಿಟ್ಟೆ. ನಿನ್ನೆ ಮೊನ್ನೆವರೆಗೂ ಎಲ್ಲ ಚೆನ್ನಾಗಿತ್ತು, ಇದ್ದಕ್ಕಿದ್ದಾಗೆ ಎಲ್ಲ ಖಾಲಿ ಪಣಬಿಡ್ತಿದೆ. 40 ನನಗೆ ಹೊಸದಾಗಿ ಶುರು ಮಾಡೋ ವಯಸ್ಸಲ್ಲ. ಹಳೆಯದ್ರಲ್ಲಿ KSFC 37 ಲಕ್ಷ ರೂಪಾಯಿ ಸಾಲ ಬಿಟ್ಟರೆ ಬೇರೆ ಏನೂ ಕಾಣ್ತಿಲ್ಲ. ಕ್ಷಮಿಸಿ, ನಿಮ್ಮ ಪರಿಸ್ಥಿತಿ ಬಗ್ಗೆ ನನಗೆ ಸಂಪೂರ್ಣ ಸಹಾನುಭೂತಿ ಇದೆ. ಆದರೆ
ಇದರಲ್ಲಿ ನಾನು ಮಾಡುವಂಥದ್ದೇನೂ ಇಲ್ಲ. ಒಂದು ರಿಕ್ವೆಸ್ಟ್ ಹೇಳಿ. ಇಷ್ಟೆಲ್ಲ ತಂದ್ಕೊಟ್ಟಿದ್ದೀನಿ, ಮಾಹಿತಿ ನ್ಯಾಯವಾದಕ್ಕೆ ಬಳಸ್ತೀರಿನೋ ನಂಬಿಕೆ. ತಪ್ಪು ತಿಳಿಬೇಡಿ, ಅನ್ಯಾಯಕ್ಕೆ ಬಳಸಬೇಡಿ. ಮನುಷ್ಯರಿಗೆ ಆಸೆ ಜಾಸ್ತಿ, ಪರಿಸ್ಥಿತಿಯ ಒತ್ತಡಗಳಿಗೆ ಮಣತಿದ್ದೀವಿ. ಅಂಥ ಪರಿಸ್ಥಿತಿ ನಿಮಗೆ ಬರಲಾರದು, ಬಂದರೆ ನನಗೆ ಮುನ್ಸೂಚನೆ ಕೊಡಿ. ವಿಷಯ ಗುಟ್ಟಾಗಿರುತ್ತೆ, ನಾನು ನನ್ನ ನಿರ್ಣಯಗಳನ್ನು ತಗೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಜೀವ ಭಾವಗಳ ನೋವು ನರಿವುಗಳಲ್ಲಿ